ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಬಹಳ ಕುತೂಹಲಕಾರಿ ಕ್ಷೇತ್ರ ಕೋಲಾರ. ಕೆವಿ ಗೌತಮ್ಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಹೊಸ ಮುಖಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿದೆ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಿದೆ. ಕೆಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಬಣ ಬಿಟ್ಟು ಬೇರೆ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಈ ಸುದ್ದಿಯನ್ನ ಪವರ್ ಟಿವಿ ಮುಂಚೆಯೇ ಬಿತ್ತರಿಸಿತ್ತು. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುವಂತ ಎಲ್ಲ ಚಾನ್ಸಸ್ ಇದೆ ಅಂತ ಪವರ್ ಟಿವಿ ಮೊದಲೇ ಕೋಲಾರದ ಟಿಕೆಟ್ ವಿಚಾರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಕೆವಿ ಗೌತಮ್ಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅಂತ ರಮೇಶ್ ಕುಮಾರ್ ಅವರ ಬಣದ ಶಾಸಕರು ಎಲ್ಲರೂ ಕೂಡ ರಾಜೀನಾಮೆಯ ಹೈ ಡ್ರಾಮಾವನ್ನು ಮಾಡಿದ್ರು. ಆದ್ರೆ ಸದ್ಯ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಹೊಸ ಮುಖಕ್ಕೆ ಮಣೆ ಹಾಕಿದೆ. ಕೆವಿ ಗೌತಮ್ಗೆ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಕೆಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಬಣ ಇವೆರಡೂ ಬಣದ ಯಾರಿಗೂ ಕೂಡ ಟಿಕೆಟ್ ಅನ್ನ ನೀಡಿದೆ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಿದೆ. ಹೊಸ ಮುಖಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿದೆ. ಸದ್ಯ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಕೆವಿ ಗೌತಮ್ ಅವರ ಪಾಲಾಗಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು, ಸುಧಾಕರ್ ಇರ್ಬೋದು, ಸಚಿವ ಸುಧಾಕರ್ ಇರ್ಬೋದು, ಎಲ್ಲರೂ ಹೇಳ್ತಾ ಇದ್ರು ಮುನಿಯಪ್ಪ ಅವರ ಕುಟುಂಬ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು, ನಮ್ಮ ಸಹಮತ ಇದೆ ಅಂತ ಹೇಳಿ. ಸೊ ಕೆ ಎಚ್ ಮುನಿಯಪ್ಪ ಅವರು ಕೂಡ ಸಾಕಷ್ಟು ಲಾಭಿಯನ್ನ ನಡೆಸಿದ್ರು ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ. ಸೊ ಇದೀಗ ಕೆವಿ ಗೌತಮ್ ಅವ್ರಿಗೆ ಟಿಕೆಟ್ ಸಿಕ್ಕಿರುವಂತದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀವು ಗಮನಿಸ್ತಾ ಇದೀವಿ. ಸದ್ಯ ಕೋಲಾರ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೆವಿ ಗೌತಮ್ ಅವರ ಪಾಲಾಗಿದೆ. ದ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಹ್ಯಾಸ್ ಅಪ್ರೂವ್ ದ ಕ್ಯಾಂಡಿಡೇಚರ್ ಆಫ್ ಶ್ರೀ ಕೆವಿ ಗೌತಮ್ ಆಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಟು ಕಂಟೆಸ್ಟ್ ದ ಎನ್ಸುಯಿಂಗ್ ಜನರಲ್ ಎಲೆಕ್ಷನ್ಸ್ ಟು ದ ಲೋಕಸಭಾ ಫ್ರಮ್ 28 ಕೋಲಾರ್ ಎಸ್ಸಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯನ್ಸಿ ಆಫ್ ಕರ್ನಾಟಕ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಯಾರಿಗೆ ಕೋಲಾರದ ಟಿಕೆಟ್ ಸಿಗಬಹುದು. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಕೋಲಾರ ಕಾಂಗ್ರೆಸ್ನ ಕೈ ತಪ್ಪುವಂತಹ ಲಕ್ಷಣಗಳು ಎಲ್ಲವೂ ಕಾಣಿಸ್ತಾ ಇದ್ವು. ಯಾಕೆಂದ್ರೆ ಆಂತರಿಕ ಜಗಳದಿಂದ ರಾಜ್ಯದ ಶಕ್ತಿ ಸೌಧದಲ್ಲೇ ಈ ಹೈಡ್ರಾಮಾ ನಡೆಸಿದ್ರು ಶಾಸಕರು. ಕೋಲಾರದ ಕಾಂಗ್ರೆಸ್ ಶಾಸಕರು ನಾವು ರಾಜೀನಾಮೆಯನ್ನ ನೀಡ್ತೀವಿ ಅಂತ ರಾಜೀನಾಮೆಯ ಒಂದು ಡ್ರಾಮಾ ಕೂಡ ನಡೆದಿತ್ತು ಅಲ್ಲಿ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಕೋಲಾರದ ಕಾಂಗ್ರೆಸ್ ಕಗ್ಗಂಟಿತ್ತಲ್ಲ ಟಿಕೆಟ್ ವಿಚಾರ, ಸದ್ಯ ಅದು ಬಗೆಹರಿದಿದೆ. ಕೆವಿ ಗೌತಮ್ಗೆ ಈಗ ಹೈಕಮಾಂಡ್ ಮಣೆ ಹಾಕಿದೆ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಿದೆ. ಸೊ ಈ ಟಿಕೆಟ್ ವಿಚಾರವಾಗಿ ಏನು ಹೇಳ್ತೀರಿ? ಖಂಡಿತ ಸಿಂಧೂರ, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಸಾಕಷ್ಟು ಜಿದ್ದಾಜಿದ್ದಿಗೆ ಜೊತೆಗೆ ಸಾಕಷ್ಟು ಪ್ರತಿಷ್ಠೆ ಕಣವಾಗಿದ್ದಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಯಾರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು. ಯಾಕೆಂತ ಹೇಳಿದ್ರೆ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಇಬ್ಬರ ಬಣದಲ್ಲಿ ಮೂರನೇವರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹಿಂದಿನಿಂದಲೂ ಕೂಡ ನಿರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರು ಹೊರಡಿಸಿರುವಂತಹ ಒಂದು ಆದೇಶವೇನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಕೆವಿ ಗೌತಮ್ ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಜಿಲ್ಲಾ ಅಧ್ಯಕ್ಷರಾಗಿ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಮಣೆಯನ್ನ ಹಾಕುವುದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿರುವಂತ ಗಮನಿಸಬೇಕಾಗುತ್ತೆ. ಒಂದು ಕಡೆ ರಮೇಶ್ ಕುಮಾರ್ ಅವರ ಬಣ ಸಾಕಷ್ಟು ಪ್ರತಿಷ್ಠೆಯಾಗಿ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡಿತ್ತು. ಜೊತೆಗೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಯಾರಿಗಾದ್ರೂ ಟಿಕೆಟ್ ಅನ್ನು ಕೊಟ್ಟಿದ್ದಾದಲ್ಲಿ ಸಹಜವಾಗಿ ನಾವು ಯಾರು ಕೂಡ ಕೆಲಸವನ್ನ ಮಾಡೋದಕ್ಕೆ ಮುಂದಾಗುವುದಿಲ್ಲ ಅನ್ನುವಂತರ ಬಗ್ಗೆ ಬಹಿರಂಗವಾಗಿಯೇ ಅಧ್ಯಕ್ಷರಿಗೆ ಹಾಗೂ ಸಿದ್ದರಾಮಯ್ಯನವರಿಗೆ ಬಹುತೇಕ ಕಾಂಗ್ರೆಸ್ನ ಕೇಂದ್ರದ ಮುಖಂಡರುಗಳು ಕೂಡ ಇಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದನ್ನು ಗಮನಿಸಬೇಕಾಗುತ್ತೆ. ಇನ್ನು ಸಾಕಷ್ಟು ಪ್ರಭಾವವನ್ನು ಬೀರಿ ಹೈಕಮಾಂಡ್ ಮಟ್ಟದಲ್ಲಿರ್ಬೋದು, ರಾಜ್ಯ ನಾಯಕರುಗಳ ಮಟ್ಟದಲ್ಲಿಯೂ ಕೂಡ ಸಚಿವ ಮುನಿಯಪ್ಪ ಅವರು ಕೂಡ ತಮ್ಮ ಕುಟುಂಬಸ್ಥರಾದಂತಹ ಚಿಕ್ಕಬೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನು ಈ ಬಾರಿ ಕೊಡಲೇಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒತ್ತಡವನ್ನು ಹಾಕಿದ್ದನ್ನು ಗಮನಿಸಬೇಕಾಗುತ್ತೆ. ಆದ್ರೆ ಕೊನೆಯದಾಗಿ ಇದೀಗ ಕೆಲ ಕ್ಷಣಗಳ ಹಿಂದಷ್ಟೇ ಅಧಿಕೃತ ಘೋಷಣೆಯನ್ನು ಮಾಡಿರುವಂತದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಮೂಲಕ ಕೋಲಾರ ಟಿಕೆಟ್ಗೂ ಕೂಡ ಇದೀಗ ಅಂತ್ಯವನ್ನ ಆಡಿರುವಂತಹ ಕಾಂಗ್ರೆಸ್ ಇದೀಗ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂತಾಗಿದೆ. ಒಂದು ಇಲ್ಲಿ ಗಮನಿಸಬೇಕಾಗುತ್ತೆ ಸಿಂಧೂರ, ಸಹಜವಾಗಿ ಇಡೀ ಕರ್ನಾಟಕದ ಈ ಬಾರಿಯ ಲೋಕಸಭೆ ಚುನಾವಣೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕೇವಲ ಮೈತ್ರಿ ಪಕ್ಷಗಳಾದಂತಹ JDS ಮತ್ತು BJP ಒಂದು ಕಡೆ ಸ್ಪರ್ಧೆಯನ್ನು ಮಾಡಿದ್ರೆ ಇನ್ನು ಉಳಿದಂತೆ ಏಕಾಂಗಿಯಾಗಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಇದರಲ್ಲಿ ಅತಿ ಹೆಚ್ಚಾಗಿ ಈ ಬಾರಿ ತಮ್ಮ ಕುಟುಂಬಸ್ಥರಿಗೆ ಕರ್ನಾಟಕದ ರಾಜಕೀಯ ಪಕ್ಷಗಳು ರಾಜಕೀಯ ಕುಟುಂಬಸ್ಥರಿಗೆ ಹೆಚ್ಚಿನ ಒಂದು ಮಣೆಯನ್ನು ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ಅತಿ ಹೆಚ್ಚಾಗಿ ಸುಮಾರು 23 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ BJP JDS ಮೂರು ಪಕ್ಷಗಳಿಂದ ಈ ಬಾರಿ ಹೆಚ್ಚಿನ ಒಂದು ಕುಟುಂಬಸ್ಥರಿಗೆ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿರುವಂತದ್ದು. ಇನ್ನು ಉಳಿದಂತೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬರೋಬ್ಬರಿ ತಮ್ಮ ಕುಟುಂಬಸ್ಥರಿಗೆ ತಂದೆ
ತಾಯಿ ಪತ್ನಿ ಮಗ ಮಗಳು ಸೊಸೆ ಹೀಗೆ ಬಹುತೇಕ ಕುಟುಂಬಸ್ಥರಿಗೆ ಮನೆಯನ್ನು ಹಾಕಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಈ ಬಗ್ಗೆ ಪವರ್ ಟಿವಿ ವರದಿಯನ್ನ ಮಾಡಿತ್ತು, ಗೌತಮ್ ಅವರಿಗೆ ಟಿಕೆಟ್ ಸಿಗಬಹುದು, ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗಬಹುದು ಅಂತ ಪವರ್ಫುಲ್ ವರದಿಯಂತೆ ಗೌತಮ್ಗೆ ಟಿಕೆಟ್ ಸಿಕ್ಕಿದೆ. ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದೆ ಪವರ್ ಟಿವಿ ಯಾವತ್ತೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ. ಕೊನೆಗೂ ಕೂಡ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ, ಅದು ಕೆವಿ ಗೌತಮ್ ಅವರ ಪಾಲಾಗಿದೆ. ಸೊ ಫುಲ್ ಸ್ಟಾಪ್ ಬಿದ್ದಿದೆ ರಮೇಶ್ ಕುಮಾರ್ ಹಾಗೂ ಕೆ ಎಚ್ ಮುನಿಯಪ್ಪ ಅವರ ಬಣ ಬಡಿದಾಟಕ್ಕೆ.